ನಾನು ಶಬರೀಶ್, ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್ ಗುರು. ನನಗಂತೂ ಈ ಪಿಜ್ಜಾ ಬರ್ಗರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಒಂದೊಳ್ಳೆ ಕ್ರೇವಿಂಗ್ಸ್ ಅಂತಲೇ ಹೇಳ್ಬೋದು ಗೈಸ. ನಾನು ಹುಡುಕ್ತಾನೆ ಇದ್ದೆ ಎಲ್ಲಾದರೂ ವೀಡಿಯೋ ಮಾಡೋಣ ಅಂತ, ಬಿಕಾಸ್ ಇದುವರೆಗೂ ನಮ್ಮ ಚಾನಲ್ ಈ ಬರ್ಗರ್ ಪಿಜ್ಜಾ ವೀಡಿಯೋಸೇ ಬಂದಿಲ್ಲ. ಸೊ ಅದೇ ಟೈಮ್ಗೆ ಒಂದು ಇನ್ವೈಟ್ ಬಂತು, ಬರೋದೊಂದು ಹೊಸ ಸ್ಟಾರ್ಟಪ್ ಆಗಿದೆ, ಬಂದು ಟ್ರೈ ಮಾಡಿ ಅಂತ. ಸೊ ಅದಕ್ಕೋಸ್ಕರನೇ ಬಂದಿದ್ದೀವಿ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಇಸ್ರೋ ಲೇಔಟ್ 16th ಕ್ರಾಸ್ 11th ಮೇನ್ ಆಪೋಸಿಟ್ ಅರಳಿಕಟ್ಟೆ ಹತ್ರ ಇರೋ ಬರ್ಗರ್ ಬೈಟ್ಸಿಗೆ ಬಂದಿದ್ದೀನಿ ಗೈಸ. ಎಸ್, ಇಲ್ಲಂತೂ ಪಿಜ್ಜಾಸ್, ಬರ್ಗರ್ಸ್, ಸ್ಯಾಂಡ್ವಿಜಸ್ಸು, ಚೈನೀಸ್ ಐಟಮು, ಡೆಸರ್ಟ್ಸು, ಬೆವರೇಜಸ್ ಈ ಥರ ಸಿಕ್ಕಾಪಡೆ ಮಾಡ್ತಾ ಇದ್ದಾರೆ. ಇವರ ರನ್ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ, ಕೂಲ್ ಸಿಟ್ಔಟಲ್ಲಿ ಸೂಪರಾಗಿ ಸರ್ವ್ ಮಾಡ್ತಿದ್ದಾರೆ. ಸೊ ಇವತ್ತು ಬಂದಿದ್ದೀವಿ, ಹೋಗಿ ತೊಗೊಂಡು ಟ್ರೈ ಮಾಡಿ, ಟೆಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡಿದ್ರೆ ಲೈಕ್, ಶೇರು, ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಲ್ಲೇ ಸ್ಟಾರ್ಟ್, ಬನ್ನಿ ಹೋಗೋಣ. ಸೊ ಗೈಸ್, ಈಗ ಫಸ್ಟ್ ಐಟಮ್ ತೊಗೊಂಡಿದ್ದೀನಿ, ಇಟ್ಸ್ ಎನ್ ವೆಜ್ ಸೂಪರ್ ಬರ್ಗರ್ ಗೈಸ್. ನೋಡೋಕ್ಕೆ ಒಂಥರ ಬಲ್ಕಿ ಆಗಿದೆ. ಸೊ ಲುಕ್ ಅಟ್ ದಿಸ್, ಏನೇನಿದೆ ಅಂತ ಇದರಲ್ಲಿ ಕೆಳಗೆ ಲೆಟ್ಯೂಸು, ಆನಿಯನ್ಸ್ ಹಾಕಿದ್ದಾರೆ, ಕುಕುಂಬರ್, ಈರುಳ್ಳಿ, ಈ ಪ್ಯಾಟಿ, ಇದಂತೂ ಇನೋಸ್ ಪ್ಯಾಟಿ, ಇವರೇ ಮಾಡ್ತಾರೆ. ಅದಾದಮೇಲೆ ಚೀಸ್ ಗೈಸ್, ಓ ಮೈ ಗಾಡ್, ಐ ಥಿಂಕ್ ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬರ್ಗರ್ ತಿಂತಾ ಇದ್ದೀನಿ. ಸೊ ಲೆಟ್ಸ್ ಹ್ಯಾವ್ ದ ಫಸ್ಟ್ ಬೈಟ್. ಹಾಂ, ಲಿಟ್ರಲಿ ಪ್ಯಾಟಿ ಅಂತೂ ಕ್ಲಾಸಿಕ್ ಗೈಸ್. ಮತ್ತು ಫುಲ್ ಆ್ಯಂಡ್ ಫುಲ್ ಸ್ಪ್ರೆಡ್ಡಿಂಗ್ಸ್ಗೋಸ್ಕರ ಇದಾಕಿದ್ದಾರೆ, ಮೈನಸ್ ಹಾಕಿದಾರೆ. ಅದ್ರ ಟೇಸ್ಟ್ ಅಂತೂ ಸಿಕ್ಕಾಪಟ್ಟಿದೆ. ಮತ್ತು ಆ ಪ್ಯಾಟಿ ಅಂತೂ ಕ್ರಿಸ್ಪಿ, ಡೀಪ್ ಫ್ರೈಡ್ ಮಾಡಿದ್ದಾರೆ. ಆ ಕ್ರಿಸ್ಪಿ ಕೋಟಿಂಗ್ ಅಂತೂ ಅಷ್ಟು ಚೆನ್ನಾಗಿದೆ. ಎರಡು ಥರ ಪ್ಯಾಟಿ ಬರುತ್ತೆ ನಿಮಗೆ, ಯಾವ್ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ. ಸ್ಪಿನಾಚ್ ಪ್ಯಾಟಿ ಒಂದು, ಅದಾದಮೇಲೆ ಆಲೂ ಪ್ಯಾಟಿ, ಆಲು ಜೊತೆಗೆ ಮಿಕ್ಸ್ ವೆಜಿಟೇಬಲ್ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋ ಒಂದು ಪ್ಯಾಟಿ. ಆ ವೆಜಿಟೇಬಲ್ಸು, ಕುಕುಂಬರ್ಸ್ ಎಲ್ಲ ಒಂಥರ ಫ್ರೆಶ್ಶಾಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ಬೆಸ್ಟು ಬರ್ಗರ್ ಅಂತಲೇ ಹೇಳ್ತೀನಿ, ಗ್ಯಾರಂಟಿ. ಇನ್ನೊಂದು ಬಿಟ್ಟು ಹೋಗಲೇಬೇಕು. ಕ್ಲಾಸ್ ಆಗಿದೆ, ಜ್ಯೂಸಿಯಾಗಿದೆ. ಆ ಪ್ಯಾಡಿ ಜೊತೆಗೆ ಆ ಸಾಸ್ ಎಲ್ಲ ಸೇರಿದಾಗ ಜ್ಯೂಸಿಯಾಗಿ ಒಂದು ಸಾಸಿ ಫೀಲಲ್ಲಿ ಒಂದು ಬೆಸ್ಟ್ ಬರ್ಗರ್ ಅಂತ ಹೇಳ್ತೀನಿ. ಸೊ ಗೈಸ್, ಈಗ ನೆಕ್ಸ್ಟ್ ಐಟಮ್ ಆಫ್ಟರ್ ದ ಬೆಸ್ಟ್ ವೆಜ್ ಸೂಪರ್ ಬರ್ಗರ್ ಆದಮೇಲೆ ಎಕ್ಸಾಟಿಕ್ ಪಿಜ್ಜಾ ತೊಗೊಂಡಿದ್ದೀನಿ. ಐ ಥಿಂಕ್ ಸೂಪರ್ ಆಗಿದೆ ನೋಡೋಕ್ಕೇನೆ. ಮಶ್ರೂಮ್ಸು, ಸ್ವೀಟ್ ಕಾರ್ನ್ಸ್ ಹಾಕಿದ್ದಾರೆ, ಅದಾದಮೇಲೆ ಬೆಲ್ ಪಪ್ಪರ್ಸು, ಚೀಸ್ ಅಂತೂ ಸ್ವಲ್ಪ ಜಾಸ್ತಿನೇ ಹಾಕಿದೆ. ಮತ್ತು ಇದೆ ಇವರು ಇನ್ನೋಸ್ ಪ್ರಿಪೇರ್ ಮಾಡೋ ಸಾಸು, ಆ ಬೆಸ್ಟ್ ಸಾಸು ತುಂಬಾ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಫಸ್ಟು ವಿತೌಟ್ ಸಾಸ್ ಈ ಸಾಸ್, ಟೊಮೆಟೊ ಸಾಸ್ ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ. ಎಸ್, ಒಂದು ಹೆವಿ ಪಿಜ್ಜಾ ಅಂತಲೇ ಹೇಳ್ಬೋದು. ಫುಲ್ ಆ್ಯಂಡ್ ಫುಲ್ ಚೀಸ್ ಹಾಕಿ, ಸ್ವೀಟ್ ಕಾರ್ನ್ಸು, ಮಶ್ರೂಮ್ಸ್ ಎಲ್ಲ ಹಾಕಿ ಸೂಪರ್ವಾಗಿ ಕೊಡಿದ್ದಾರೆ ಗೈಸ್. ಹಾಂ, ಮೇನ್ ಫಸ್ಟು ನಿಮಗೆ ಸ್ಪಾರ್ಕ್ ಅದ, ಅದ್ರಲ್ಲಿ ಹಾಕಿರೋ ಸಾಸ್ ಗೈಸು ಒಂಥರ ಲೈಟಾಗಿ ಸ್ವೀಟ್ ಹೆಚ್ಚಿದೆ, ಬಟ್ ಒಂಥರ ರಿಚ್ ಕ್ವಾಲಿಟಿ ಆಗಿದೆ, ಸೂಪರ್ವಾಗಿದೆ. ಅದಾದಮೇಲೆ ಕ್ರಂಚಿಯಾಗಿ ಸ್ವೀಟ್ ಕಾರ್ನ್ ಸಿಗುತ್ತೆ, ಮಶ್ರೂಮ್ ಸಿಗುತ್ತೆ, ಮತ್ತು ಬೆಲ್ ಪೇಪರ್ ಸಿಕ್ಕಿದಾಗ ಒಂಥರ ಕ್ರಂಚಿ ಫೀಲು, ಒಂಥರ ಸೂಪರ್ವಾಗಿದೆ. ನನಗಂತೂ ಈ ಪಿಜ್ಜಾ ಬರ್ಗರ್ಸ್ ಅಂದರೆ ಪರ್ಸ್ನಲಿ ನನಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ. ಅದೇ ಟೈಮ್ಗೆ ಇವ್ರು ಕರೆದ್ರಲ್ಲ, ಅದೇ ಒಂಥರ ಪ್ಲಸ್ ಪಾಯಿಂಟ್ ಥರ ಆಯಿತು. ಐ ಥಿಂಕ್ ಬಂದರೆ ವೆಜ್ಜು ಸೂಪರ್ ಬರ್ಗರು ಟ್ರೈ ಮಾಡಿ, ಆಮೇಲೆ ಎಕ್ಸಾಟಿಕ್ ಪಿಜ್ಜಾನು ಟ್ರೈ ಮಾಡಿ, ಕ್ಲಾಸ್ ಆಗಿದೆ. ಇದಂತೂ ಒಂದು ಬೈಟ್ ಆದಮೇಲೆ ಇನ್ನೊಂದು ಬೈಟ್ ತಿನ್ಬೇಕು, ಇನ್ನೊಂದು ಬೈಟ್ ತಿನ್ಬೇಕು, ಅಷ್ಟು ಟೆಂಪ್ಟ್ ಮಾಡುವಂಥ ಒಂದು ಡಿಶ್ಶು. ಇನ್ನೊಂದು ತೊಗೊಳ್ಳೋಣ ಸಾಸು. ಒಂಥರ ಈ ಸಾಸಿಯಾಗಿ ಜ್ಯೂಸಿ ಫೀಲ್ ಸಿಗುತ್ತಲ್ಲ, ಅದು ನಿಮ್ಮಲ್ಲಿ ಯಾರಿಗೆ ಇಷ್ಟ ಆಗುತ್ತೋ ಅದಂತೂ ವಿಶ್ ಮಾಡಿದೆ, ಇದನ್ನು ಟ್ರೈ ಮಾಡಿ. ಮತ್ತು ಅನ್ನೋ ಟೀ ಜಾಗ ಅಂತೂ
ವೆಜಿಟೇರಿಯನ್ ಮಾತ್ರ, ಓನ್ಲಿ ವೆಜ್ ಐಟಮ್ಸ್ನ ಸರ್ವ್ ಮಾಡ್ತಾ ಇರೋದು ಇವರು. ನೋ ನಾನ್ ವೆಜ್ಜು. ಸೊ ಯಾರು ಬೇಕಾದರೂ ಬಂದು ಎಲ್ಲನೂ ಟ್ರೈ ಮಾಡ್ಬೋದು. ಯಾವ್ಯಾವ ಪ್ಲೇಸಸ್ ಹತ್ರ, ಕನೆಕ್ಟಿಂಗ್ ಪ್ಲೇಸಸ್ ಹತ್ರ ಅಂದರೆ ಉತ್ರಳ್ಳಿ, ಕುಮಾರಸ್ವಾಮಿ ಲೇಔಟು, ಇಸ್ರೋ ಲೇಔಟು, ವಸಂತಪುರ. ಸೊ ಈ ಸರೌಂಡಿಂಗಲ್ಲಿ ಇರೋರು ಖಂಡಿತ ಬಂದು ಟ್ರೈ ಮಾಡಿ, ನಿಮ್ಗೆ ಗ್ಯಾರಂಟಿ ಇಷ್ಟಾಗುತ್ತೆ. ನಮ್ಮ ದಯಾನಂದ ಸಾಗರ್ ಕಾಲೇಜು ಇನ್ನೂ ಸ್ವಲ್ಪನೇ ಹತ್ರ ಗೈಸ್. ಬಟ್ ಇದೊಂದು ಸ್ಪೈಸಿ ಕಮ್ಮಿ, ಆದರೂ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಹೊರಗೇನು ಹಾಕಿದ್ದಾರೆ ರೈಟಾಗಿ, ಸ್ವೀಟ್ ಇಷ್ಟ ಅದು, ಸ್ವೀಟ್ ಕಾನ್ಸ್ ಹಾಕಿದ್ರಲ್ಲ ರೈಟಾಗಿ ಸ್ವೀಟ್ ಹೆಚ್ಚಿರುತ್ತೆ. ಮಿಸ್ ಮಾಡಿದ್ರೆ ಇದನ್ನು ಟ್ರೈ ಮಾಡಿ, ನನ್ನ ಪರ್ಸ್ನಲ್ ಸಜೆಷನ್ ಇದೆ. ನೆಕ್ಸ್ಟ್ ಅದಾದಮೇಲೆ ಚೈನೀಸ್ ಸಿಸ್ಟಮ್ ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ, ಬನ್ನಿ. ಈಗ ನೆಕ್ಸ್ಟ್ ಐಟಮ್ಮು ದಟ್ ಈಸ್ ನೂಡಲ್ಸ್ ಜೊತೆಗೆ ಮೋಮೋಸ್ ತೊಗೊಂಡಿದ್ದೀನಿ. ಎರಡು ಸಪ್ರೇಟ್ ಸಪ್ರೇಟ್ ಬರುತ್ತೆ, ಬಟ್ ನಾನು ಎರಡು ಒಂಥರ ಕಾಂಬೋ ಥರನೇ ತೊಗೊಬಿಟ್ಟಿದ್ದೀನಿ. ನೂಡಲ್ಸ್ ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ಆದಮೇಲೆ ಮೋಮೋಸ್ 6 ಪೀಸ್ ಬರುತ್ತೆ ಗೈಸ್. ಬಾರ್ಬಿಕ್ಯೂ ಮೋಮೋ ತೊಗೊಂಡಿದ್ದೀನಿ ಡೀಪ್ ಫ್ರೈಡ್ದು, ಅದಾದಮೇಲೆ ಒಂದು ನಾರ್ಮಲ್ ಹಕ್ಕ ನೂಡಲ್ಸು. ಸೊ ಲುಕ್ ಅಟ್ ದಿಸ್ ಹೇಗಿದೆ ಅಂತ. ಸೊ ಗೈಸ್, ಇವತ್ತು ನಮ್ಮ ಜೊತೆಗೆ ಹೋಟೆಲ್ ಓನರ್ ಇದ್ದಾರೆ, ಅವ್ರ ಹತ್ರನೇ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸುರೇಶ್. ಓಕೆ, ಬರ್ಗರ್ ಬೈಟ್ಸ್ ಯಾವಾಗ ಸ್ಟಾರ್ಟ್ ಆಗಿದ್ದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಲಾಸ್ಟ್ 5 ಮಂತ್ಸ್ ಇಂದ ಸ್ಟಾರ್ಟ್ ಮಾಡಿ. ಓಕೆ, ಯಾವ್ಯಾವ ಐಟಮ್ ಸಿಗುತ್ತೆ ಇಲ್ಲಿ? ಇಲ್ಲಿ ಕಾಂಟಿನೆಂಟಲ್ ಒಂದ್ಲಿ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಮೋಮೋಸ್, ಫ್ರೈಸ್, ಓಕೆ, ಮತ್ತೆ ಮಂಚೂರಿಯನ್ ಐಟಮ್, ಚೈನೀಸ್ ಐಟಮ್ ಸಿಗುತ್ತೆ. ಓಕೆ, ಮತ್ತೆ ಇದರ ಟೈಮಿಂಗ್ಸ್ ಯಾವಾಗ ಯಾವಾಗ ಓಪನ್ ಇರುತ್ತೆ ವಾರದಲ್ಲಿ? ಮಾರ್ನಿಂಗ್ 10 ಟು ಈವ್ನಿಂಗ್ 10. ಓಕೆ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 10 ಗಂಟೆ ಎಲ್ಲ ಐಟಮ್ ಇರುತ್ತೆ? ಎಲ್ಲ ಸೇಮ್. ಓಕೆ, ಮೆನುಲ್ಲಿ ಏನೇನು ಅವೈಲೇಬಿಲಿಟಿ ಇದೆ ಎಲ್ಲ ಸಿಗುತ್ತೆ. ಓಕೆ, ಮತ್ತೆ ಇಷ್ಟ ಐಟಮ್ ಇಲ್ಲಿ ಇದೆಯಲ್ಲ, ಯಾವುದು ಫಾಸ್ಟ್ ಮೂವಿಂಗ್, ಜನ ಬಂದರೆ ಇದು ತೊಗೊಂಡೋಗ್ತಾರೆ ಚೈನೀಸ್ ಅಲ್ಲಿ, ಕಾಂಟಿನೆಂಟಲ್ ಅಲ್ಲಿ ಯಾವುದು ಫೇಮಸ್ ಅಂತ ಹೇಳ್ತಾರೆ? ಇಲ್ಲಿ ನಮ್ಮಲ್ಲಿ ಹೆಚ್ಚಿಗೆ ಹೋಗೋದು ಸ್ಯಾಂಡ್ವಿಚ್, ಓಕೆ, ಬರ್ಗರ್, ಪಿಜ್ಜಾ. ಓಕೆ, ಪ್ರೈಸು ಹೋಗುತ್ತೆ. ಓಕೆ, ಮತ್ತೆ ಡ್ರಿಂಕ್ಸ್ ಅಲ್ಲಿ ಬೆವರೇಜಸ್ ಆ ಥರ ಅಲ್ಲ? ಮುಜ್ಜಿ ತೋರ್ಸ್ ಇದೆ. ಓಕೆ, ಸೊ ಅದೆಲ್ಲ ಫಾಸ್ಟ್ ಮೂವಿಂಗ್ ಇರುತ್ತೆ. ಓಕೆ ಸರ್, ಆಲ್ಮೋಸ್ಟ್ ಮುಜ್ಜಿ ತೋರ್ಸ್ ಮತ್ತೆ ಮಿಲ್ಕ್ ಶೇಕ್ ಜಾಸ್ತಿ. ಓಕೆ, ಸಾಸಿ ಫುಲ್ ಅನ್ ಫುಲ್ಲು, ಆ ಬಾರ್ಬಿಕ್ಯೂ ಸಾಸ್ ಹಾಕಿ ಫುಲ್ ಅನ್ ಮಿಕ್ಸ್ ಮಾಡಿದ್ದಾರೆ. ಆ ಫ್ಲೇವರ್ ಸ್ವಲ್ಪ ಜಾಸ್ತಿ ಇದೆ, ಒಂಥರ ಸಾಸ್ ಟಚಲ್ಲೇ ಇರುತ್ತೆ, ಬಟ್ ಡೀಪ್ ಫ್ರೈಡ್ ಆಗಿರ್ತಲ್ಲ ಆ ಕ್ರಿಸ್ಪಿ ಕ್ರಂಚ್ ಹಾಗೆ ಇದೆ. ಚೆನ್ನಾಗಿದೆ, ಬಟ್ ಓವರ್ ಸಾಸಿ ಆಗ್ಬಿಟ್ರೆ ಸ್ವಲ್ಪ ಒಂಥರ ಮೊಕ್ಕೋಡ್ದಂಗೆ ಫೀಲ್ ಇರುತ್ತೆ, ಬಟ್ ಆ ಕ್ರಿಸ್ಪಿನೆಸ್ ಬಂತು, ನಿಜ ನಿಜ ಟೇಸ್ಟ್ ಇದೆ. ಈಗ ನೂಡಲ್ಸ್ ಟೇಸ್ಟ್ ಮಾಡೋಣ. ಸೂಪರ್ ಇದೆ, ನನಗಂತೂ ಮೋಮೋಗಿನ ನೂಡಲ್ಸ್ ಅಂತೂ ಕ್ಲಾಸ್ ಆಗಿದೆ ಗೈಸ್. ಒಂದು ನಾರ್ಮಲ್ ರೆಸ್ಟೋರೆಂಟ್ ಸೇಲೇ ಇದೆ, ಸೂಪರ್ ಆಗಿದೆ. ಹಾಂ, ಸಕತ್ತ ಗೈಸ್, ಲೈಟಾಗಿ ಸ್ಪೈಸಿ ಇದೆ, ಸಾಲ್ಟ್ ಕಮ್ಮಿ ಅಂತ ಒಂದು ಫೀಲಿಂಗು, ಮತ್ತು ಕ್ರಂಚ್ಗೂ ಅಂತ ಇದು ಕ್ಯಾಪ್ಸಿಕಮ್ಮು, ಅದಾದಮೇಲೆ ಕ್ಯಾರೆಟ್ ಎಲ್ಲ ಕ್ರಂಚಿಗೆ ಸಿಗ್ದಾಗ ಒಂಥರ ಚೆನ್ನಾಗಿದೆ. ಒಂದು ಒಳ್ಳೆ ಟೇಸ್ಟ್ ಆಗಿರೋ ಒಂದು ನೂಡಲ್ಸು. ಇದೆಲ್ಲ ನಿಜ, ಇನ್ನೊಂದ್ಸಲ ತಿನ್ಬೇಕಂತ ಅನಿಸ್ತಾ ಇದೆ ನನಗಂತೂ. ಈಗ ತಿಂದಿದ್ದು ಇಷ್ಟರಲ್ಲಿ ಸೂಪರ್ ಆಗಿ ಫಸ್ಟ್ ಇಷ್ಟ ಆಗಿದ್ದು ಪಿಜ್ಜಾ ಗೈಸ್, ಅಲ್ಟಿಮೇಟ್ ಎಕ್ಸಾಟಿಕ್ ಪಿಜ್ಜಾ ಅಂತು. ಅದಾದ್ಮೇಲೆ ಬರ್ಗರ್, ಬರ್ಗರ್ ಆ ಪ್ಯಾಟಿ ಅಂತ ಅಷ್ಟು ಕ್ಲಾಸ್ ಆಗಿತ್ತು. ಅದಾದ್ಮೇಲೆ ನೂಡಲ್ಸು, ಅದಾದಮೇಲೆ ಮೋಮೋಸ್ ಅಂತ ಹೇಳ್ತೀನಿ. ಮೋಮೋಸ್ ಓವರ್ ಸಾಸಿ ಆಗಿದೆ, ಒಂಥರ ಟ್ಯಾಂಗಿ ಫ್ಲೇವರ್ ಜಾಸ್ತಿ ಇತ್ತು, ಮೊಕ್ಕೋಡ್ದಂಗೆ ಇತ್ತು, ಅದು ಒಂಥರ ಸ್ವಲ್ಪ ಕಡಿಮೆ ಫೀಲಿಂಗ್ ಆಯಿತು. ನೂಡಲ್ಸ್ ಅಂತೂ ನಿಜ ಚೆನ್ನಾಗಿದೆ, ಒಂದು ಒಳ್ಳೆ ನೂಡಲ್ಸು, ಒಂದು ಡೀಸೆಂಟ್ ರೆಸ್ಟೋರೆಂಟ್ ಸ್ಟೈಲ್ ನೂಡಲ್ಸ್ ಅಂತಲೇ ಹೇಳ್ಬೋದು.
ಸೊ ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ಐ ಥಿಂಕ್ ಎಂಡ್ ಆಫ್ ದ ಡೇ ಅಂತ ಹೇಳ್ತೀನಿ. ಇದು ಮಾಡಬೇಕಾದ್ರೆ ನೋಡಿದೆ ಐ ಥಿಂಕ್ ಇದೇ ಶೋ ಸ್ಟಾಪರ್ ಅಂತ ಹೇಳಬೇಕು, ಬಿಕಾಸ್ ಮಾಡಬೇಕಾದ್ರೆ ಅಷ್ಟು ಹೊಗೆ ಫುಲ್ ಆ್ಯಂಡ್ ಫುಲ್ಲು ಕಣ್ಣೇ ಉರಿ ಎತ್ಕೊಬಿಡ್ತು. ಆ ಪ್ಲೇಟ್ನ ಫುಲ್ ಆ್ಯಂಡ್ ಫುಲ್ ಬಿಸಿ ಮಾಡಿ ಅದಾದಮೇಲೆ ಚಾಕ್ಲೇಟ್ ಬ್ರೌನಿ, ವೆನಿಲಾ ಸ್ಕೂಪು, ಅದಾದಮೇಲೆ ಸಿರಪ್ ಹಾಕಿದ್ದಾರೆ, ಫುಲ್ ಆ್ಯಂಡ್ ಫುಲ್ ಹೊಗೆ ಎತ್ಕೊಬಿಡ್ತು. ಮೇಲ್ಗಡೆ ಎರಡು ವ್ಯಾಫರ್ ಸ್ಟಿಕ್ ಕೊಟ್ಟಿದ್ದಾರೆ. ಸೊ ಹೇಗಿದೆ ಅಂತ ಹತ್ರ ಬಂದಿವೆ ನೋಡಿ. ಫುಲ್ ಆ್ಯಂಡ್ ಫುಲ್ ಹಾಕಿರೋ ಬಿಸಿಗೆ ಚಾಕ್ಲೇಟ್ ಫುಲ್ ಮೆಲ್ಟ್ ಆಗಿ ಆ ಸ್ಟಿಕ್ ಥರ ಆಗೋಗಿದೆ. ಫಸ್ಟ್ ಬೈಟು ಬ್ರೌನಿ ಬೆಂಕಿ, ನನಗಂತೂ ವೆನಿಲಾ ಸ್ಕೂಪು ಬ್ರೌನಿ ಅಂದರೆ ಅಷ್ಟು ಇಷ್ಟ ಆಗುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ತೀನಿ. ಇದಂತೂ ಸೂಪರ್ ಆಗಿದೆ, ಫುಲ್ ಆ್ಯಂಡ್ ಫುಲ್ ಸಾಫ್ಟ್ ಆಗಿ ಬ್ರೌನಿ ವೆನಿಲಾ ಸ್ಕೂಪು. ಐ ಥಿಂಕ್ ಈ ಚಾಕ್ಲೇಟ್ ಫ್ಲೇವರ್ ಎಲ್ಲ ಇಷ್ಟ ಆದವ್ರಿಗೆ ಇದಂತೂ ಬೆಂಕಿ ಆಗಿರುತ್ತೆ ಗೈಸ. ಈ ಲೋಕಲಲ್ಲಂತೂ ಈ ಥರ ಸಿಗೋದು ಐ ಥಿಂಕ್ ಇಲ್ಲೇ ಅಂತ ಅನಿಸುತ್ತೆ, ಬಿಕಾಸ್ ನಾನು ಟ್ರೈ ಮಾಡಿರೋದು ಇಲ್ಲೇ. ಬೆಸ್ಟ್ ಆಗಿದೆ, ಅದು ಗ್ರೇಟ್ ಸ್ಟಾರ್ಟಿಂಗು, ಗ್ರೇಟ್ ಹೆಂಡಿಂಗ್ ಅಂತ ಹೇಳ್ತೀನಿ, ಬಿಕಾಸ್ ಸ್ವೀಟಾಗಿ ಐಸ್ ಕ್ರೀಮ್ ಕೊಟ್ಟು ಹೆಂಡ್ ಕೊಡ್ತಾ ಇದ್ದೀನಿ. ನೀವಂತೂ ಇಲ್ಲಾರ ಟ್ರೈ ಮಾಡಿದ್ರೆ ಜಸ್ಟ್ ಕಾಲ್ ಮಿ, ಟ್ರೈ ಮಾಡಿ ಅಂದರೆ ಖಂಡಿತ ಈ ಸರೌಂಡಿಂಗ್ಗಳಿದ್ರೆ ಬಂದು ಟ್ರೈ ಮಾಡಿ, ನಿಮಗೆ ಗ್ಯಾರಂಟಿ ರೆಗ್ರೆಟ್ ಮಾಡಲ್ಲ, ಅಷ್ಟು ಚೆನ್ನಾಗಿದೆ ಟೇಸ್ಟ್. ಅಂತೂ ಲಾಸ್ಟಿಗೆ ಸಿಸ್ಲರ್ ಅಂತೂ ಮಿಸ್ ಮಾಡೋಕೆ ಹೋಗ್ಬಿಡಿ, ಸೂಪರ್ ಟೇಸ್ಟು. ಮೇಲ್ಗಡೆ ಚಾಕೋ ಸ್ಟಿಕ್ಸ್, ಮುಗಿಸ್ಬೇಕಂತಲೇ ಅನಿಸ್ತಾ ಇಲ್ಲ, ತಿಂದನೇ ಇರ್ಬೇಕು ಅನಿಸ್ತಾ ಇದೆ, ಬಿಕಾಸ್ ಚಾಕ್ಲೇಟ್ ಲವರು, ಜೊತೆಗೆ ಈ ಥರ ಇದ್ದರೆ ಅಲ್ಟಿಮೇಟ್ ಆಗಿರುತ್ತೆ. ಬೆಸ್ಟು ಬೆಸ್ಟ್ ಟೇಸ್ಟ್ ಆಗಿತ್ತು ನನಗಂತೂ, ಐ ಟೋಟಲಿ ಎಂಜಾಯ್ಡ್ ಇಟ್ ಗೈಸ್. ಇನ್ವೈಟ್ ಮಾಡಿದ ಜಾಗನೂ ವರ್ತ್ ಅಂತಲೇ ಹೇಳ್ತೀನಿ. ಈ ಪ್ರೈಸಸ್ ಎಲ್ಲ ನನಗೆ ಗೊತ್ತಿಲ್ಲ, ಅಪ್ಡೇಟ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಜಸ್ಟ್ ಗೋ ಒಂದು ಚೆಕ್ ಇಟ್ ಔಟ್, ಇದರ ಅಡ್ರೆಸ್ಸು, ಗೂಗಲ್ ಲಿಂಕ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಜಸ್ಟ್ ಗೋ ಒಂದು ಚೆಕ್ ಇಟ್ ಔಟ್ ಗೈಸ್. ಓಕೆ, ನನಗಂತೂ ಫುಲ್ ಆ್ಯಂಡ್ ಫುಲ್ ಸ್ಯಾಟಿಸ್ಫ್ಯಾಕ್ಟ್ರಿ ಡೇ ಅಂತ ಹೇಳ್ತೀನಿ. ಈವ್ನಿಂಗ್ ಟೈಮ್ ಈ ಸರೌಂಡಿಂಗ್ಗಳಿದ್ರೆ ಬಂದು ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನನಗೆ ಹೇಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಗೈಸ್. ನೀವು ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗ್ರೂ.